ಅವಮಾನ ಎಷ್ಟೇ ಇರಲಿ, ಸಾಧನೆ ಮಾಡೋ ಕುರಿ ನಿನ್ನಲ್ಲಿರಲಿ, ದುಡಿಯೋರು ಎಷ್ಟೇ ಜನ ಇರಲಿ, ಬೆಳೆಯೋ ಮನಸ್ಸು ನಿನ್ನಲ್ಲಿರಲಿ, ಒಂದು ಕಲ್ಲು ಶಿರಿ ಆದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ, ಅದೇ ಮೆಟ್ಟಿಲಾದರೆ ತೊಳೆದು ಚಪ್ಪಲಿಯನ್ನು ಬಿಡ್ತಾರೆ. ನೀನು ಸಾಧಿಸಿ ತೋರಿಸಿದರೆ ನಮ್ಮವರು ನಮ್ಮವರು ಅಂತ ಹೇಳ್ತಾರೆ, ಸೋತರೆ ನಮ್ಮರೇ ಚುಚ್ಚು ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡ್ತಾರೆ. ನಿಭಾಯಿಸಲು ಯೋಗ್ಯತೆ ಇಲ್ಲದ ಮನುಷ್ಯನಿಗೆ ಅಧಿಕಾರವಾಗಲಿ ಜವಾಬ್ದಾರಿ ಆಗಲಿ ಕೊಡಬಾರದು. ಒಂದು ವೇಳೆ ಕೊಟ್ಟರೂ ಲಾಭ ಇಲ್ಲ, ಏಕೆಂದರೆ ಬಂಗಾರವೇ ದೊಡ್ಡದು ಅಂತ ತಿಳಿದಿರುವ ಮೂರ್ಖರಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ, ಗೊತ್ತಾಗೋದೂ ಇಲ್ಲ. ಸುರಿದು ಹೋದ ಮಳೆ ಸರಿದು ಹೋದ ಸಮಯ ಮತ್ತೆಂದೂ ಸಿಗಲ್ಲ, ಅದಂತ ನೀನು ಅದರೊಳಗೆ ಕಳೆದು ಹೋಗಬೇಡ. ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನೊಂದು ಒಂದೇ ಅಷ್ಟೇ, ಆದರೂ ಅರ್ಥ ಆಗದೇ ಇದ್ರು ಇಷ್ಟು ಆದರೂ ಆಗದೇ ಇದ್ರು ಪುಟ್ಟ ತಿರುಗಿಸಿ ಬಿಡ್ತಾರೆ. ಮುಂದೆ ಹೋದ ಸಮಯದ ವಿಷಯದ ಬಗ್ಗೆ ಚಿಂತಿಸಬೇಡ, ಕೆಳಗೆ ಬಿದ್ದ ಹೂವು ಮತ್ತೆ ಗಿಡಕ್ಕೆ ಸೇರುವುದಿಲ್ಲ, ಚೇಂಜ್ ಆಗು. ನೀನು ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಬೇಡ, ಏಕೆಂದರೆ ನೀನು ಜೀವನದ ಬಗ್ಗೆ ಬೇರೆಯವರ ಕಾದಂಬರಿಯನ್ನೇ ಬರೆಯಬಹುದು. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯವನ್ನು ನೀಡಿದರೂ ಬೇಡ. ಹಾಗೆಯೇ ನೀನು ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದ ಇರುವವರ ಜೊತೆ ಸಮಯ ಕಳೆದರೆ ನಿನ್ನ ಬದುಕು ವ್ಯರ್ಥ. ಕಷ್ಟ ಕಲಿಸುತ್ತೆ, ಸುಖ ಮರಿಸುತ್ತೆ, ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಿನ್ನನ್ನು ಬಾನೆತ್ತರಕ್ಕೆ ಬೆಳೆಸುತ್ತೆ.